ಪ್ರಾದೇಶಿಕ ಪಕ್ಷಗಳಿಗೆ ಒಂದು ಬೂಸ್ಟ್ ಆಗ್ತಾ ಇದೆ ಪಂಜಾಬ್ ನೋಡ್ತಾ ಇದ್ರೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಈಗಾಗಲೇ ಮೊನ್ನೆ ದಿನ ಏನು ಎಕ್ಸಿಟ್ ಪೋಲ್ನ ಪ್ರೆಡಿಕ್ಷನ್ ಗಳನ್ನು ಕೊಟ್ಟಿದ್ರು ಅದೇ ರೀತಿನಲ್ಲೇ ಇವತ್ತಿನ ಫಲಿತಾಂಶವೂ ಕಾಣ್ತಾ ಇದ್ದೇವೆ ಇಲ್ಲಿ ಬಹುಶಃ ಹಲವಾರು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತ ಪಕ್ಷ ಅಂತಕ್ಕಂತ ಕಾಂಗ್ರೆಸ್ ಏನಿದೆ ಅದು ಸ್ವಲ್ಪ ಕರ್ನಾಟಕದಲ್ಲಿ ಮೇಲಿದರಲ್ಲ ಅವರಿಗೆ ಸ್ವಲ್ಪ ಜ್ಞಾನೋದಯ ಮಾಡ್ಕೊಳ್ಳತಕ್ಕಂತ ಒಂದು ಫಲಿತಾಂಶ ಇದು ನನ್ನ ಅಭಿಪ್ರಾಯದಲ್ಲಿ ಏನು ಆಗಲೇ ಅಧಿಕಾರ ಹಿಡಿದೇ ಬಿಟ್ಟಿದ್ದೇವೆ ಅಂತ ಹೇಳಿ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸೇ ಬಿಡ್ತೀನಿ ಅಂತ ಏನು ಹೊರಟಿದ್ದಾರಲ್ಲ ಇಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ನಾಶ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಬಹುಶಃ ಇವತ್ತಿನ ಫಲಿತಾಂಶ ಏನಿದೆ ದೇಶದಲ್ಲಿ ಬಿಜೆಪಿಗೆ ಹೋರಾಟ ಕೊಡಲಿಕ್ಕೆ ಅವಕಾಶ ಇರತಕ್ಕಂತದ್ದು ಪ್ರಾದೇಶಿಕ ಪಕ್ಷಗಳು ಅಂತಕಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಸಹ ಮುಂದಿನ ಒಂದು ವರ್ಷದ ನಮ್ಮ ಹೋರಾಟ ಏನಿದೆ ರಾಜ್ಯದಲ್ಲಿ ಇರತಕ್ಕಂತ ಹಲವಾರು ಸಮಸ್ಯೆಗಳು ನೀರಾವರಿ ಸಮಸ್ಯೆ ಪ್ರಮುಖವಾಗಿ ಈ ಸಮಸ್ಯೆಗಳ ಆಧಾರದಲ್ಲಿ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಪಕ್ಷದ ಕಮಿಟ್ಮೆಂಟ್ ಏನು ಇಟ್ಕೊಂಡಿದ್ದೇವೆ ಈ ವಿಷಯಗಳನ್ನು ಇಟ್ಕೊಂಡು ಮುಂದಿನ ಒಂದು ವರ್ಷ ನಿರಂತರವಾಗಿ ಪಕ್ಷದ ಸಂಘಟನೆಗೆ ನಾವು ತೊಡಗಿಸಿಕೊಳ್ಳತಕ್ಕಂಥದ್ದಕ್ಕೆ ಈಗಾಗಲೇ ಕಾರ್ಯಕ್ರಮ ಏನು ರೂಪಿಸಿದ್ದೇವೆ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಬಂದಂಥ ಫಲಿತಾಂಶ ಇರಲಿ ಪಂಜಾಬ್ನಲ್ಲಿ ಬಂದಂಥ ಫಲಿತಾಂಶಗಳು ನಮಗೆ ಒಂದು ಸ್ಫೂರ್ತಿ ಅಂತಕ್ಕಂಥದ್ದು ನೀಡಲಿಕ್ಕೆ ಬಯಸ್ತೀವಿ ಸರ್ ಈ ಬಂದಿರುವಂಥ ಫಲಿತಾಂಶ ಮುಂಬರುವ ರಾಜ್ಯ ಚುನಾವಣೆಯ ಮೇಲೆ ಏನಾದ್ರು ಪ್ರಭಾವ ಬೀರುತ್ತಾ ಅಂತ ಹೇಳಿ ಇಲ್ಲ ಆ ಐದು ರಾಜ್ಯದ ಚುನಾವಣೆಯ ಇರತಕ್ಕಂಥ ಅಲ್ಲಿಯ ಪರಿಸ್ಥಿತಿಗಳು ಬೇರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನೇ ಬೇರೆ ಇನ್ನು ಒಂದು ವರ್ಷದ ಅವಧಿಯಲ್ಲಿ ಯಾವ್ಯಾವ ರೀತಿಯ ಒಂದು ರಾಜಕೀಯ ಬೆಳವಣಿಗೆಗಳಾಗ್ತವೆ ಅದರ ಹಿನ್ನೆಲೆಯಲ್ಲಿ ಕೆಲವು ತೀರ್ಮಾನಗಳು ಆಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಎಲ್ಲೂ ಐದು ಕಡೆ ಕಾಂಗ್ರೆಸ್ ಎಲ್ಲೂ ಕಡೆ ಗೆಲುವು ಸಾಧಿಸ್ತಾ ಇಲ್ಲ ಈಗ ನೋಡಿದ್ರೆ ರಾಜ್ಯದಲ್ಲಿ ನಾವು 125 ಸೀಟ್ ಬಂದೇ ಬರ್ತೀವಿ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಹೋಗಲಿವೆ ಗೋವಾದಲ್ಲಿ ರಚನೆ ಮಾಡ್ತೀವಿ ಉತ್ತರಾಖಂಡದಲ್ಲಿ ರಚನೆ ಮಾಡ್ತೀವಿ ಅಂತ ಅದು ಕರ್ನಾಟಕದ ಸೂತ್ರಧಾರಗಳನ್ನು ಕರೆಸ್ಕೊಂಡಿಲ್ವಾ ಅಲ್ಲೆಲ್ಲೂ ಇಲ್ಲ ಅಂತೇಳಿ ಕರ್ನಾಟಕದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದಕ್ಕೆ ನಾಯಕತ್ವ ಕೊಡಲಿಕ್ಕೆ ಕರೆಸ್ಕೊಂಡು ರಕ್ಷಣೆ ಮಾಡಲಿಕ್ಕೆ ಶಾಸಕರನ್ನ ಕರೆಸಿ ಈಗ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಬಹುಶಃ ಅವರಿಗೆ ಅರ್ಥ ಆಗಿರ್ಬೋದು ಅನ್ನೋಕ್ಕಂತ ನನ್ನ ಅಭಿಪ್ರಾಯ.